ಈಗಷ್ಟೇ ಇದು ಸುಧಾಕರ್ ಅವರು ಮಾತನಾಡ್ತಾ ಇದ್ರು, ವೈದ್ಯಕೀಯ ಶಿಕ್ಷಣ ಸಚಿವರು. ಇದಕ್ಕಾದ ಮೇಲೆ, ಇದಕ್ಕಿಂತ ಮುಂಚಿತವಾಗಿ ಗೌರಿಬಿದನೂರಿನ ವ್ಯಕ್ತಿಗೆ ಕೊರೋನಾ ದೃಢಪಟ್ಟಿದೆ ಅಂತ ಹೇಳಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೂಡ ಹೇಳ್ತಾ ಇದ್ರು. 16ನೇ ಕೊರೋನಾ ಸೋಂಕಿತನ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ರಿಪೋರ್ಟ್ ಲೇಟ್ ಆಗಿ ಮುಟ್ಟಿದೆ, ವರದಿ ಲೇಟ್ ಆಗಿ ಸಿಕ್ಕಿದ್ರಿಂದ ಸೋಂಕು ಇಲ್ಲ ಅಂತ ಸುಧಾಕರ್ ಅವರು ಹೇಳಿದ್ರು. ಇದಕ್ಕಿಂತ ಮುಂಚೆ ಸುಧಾಕರ್ ಅವರು ಅಂತ ಸೋಂಕಿಲ್ಲ ಅಂತ ಹೇಳಿದ್ರು. ಸುಧಾಕರ್ ಅವರು ಈಗಷ್ಟೇ ಮಾತನಾಡಿದ್ರು, ಹೌದು ಸೋಂಕಿದೆ ಅಂತ ಹೇಳಿ. ಅದಕ್ಕಿಂತ ಮುಂಚಿತವಾಗಿ ಶ್ರೀರಾಮುಲು ಮಾತನಾಡಿದ್ರು, ಇಲ್ಲ ಇಲ್ಲ ಅವ್ರಿಗೆ ಸೋಂಕಿದೆ. ಸುಧಾಕರ್ ಅವ್ರಿಗೆ ಬಹುಶಃ ಈ ಒಂದು ವರದಿ ಏನಿದೆ ಲೇಟ್ ಆಗಿ ಮುಟ್ಟಿತ್ತು ಅಂತ ಕಾಣುತ್ತೆ. ಸುಧಾಕರ್ ಮತ್ತು ನಾನು ಒಳ್ಳೆಯ ಸ್ನೇಹಿತರಿದ್ದೀವಿ, CM ನೇತೃತ್ವದಲ್ಲಿ ನಾವಿಬ್ಬರೂ ಕೂಡ ಒಗ್ಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಧಾಕರ್ ಅವರು ಕೂಡ ಸ್ನೇಹಿತರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅಲ್ಲಿ ಅವ್ರಿಗೆ ಮೆಸೇಜ್ ಹೋಗೋಂಥ ಟೈಮಲ್ಲಿ ಸ್ವಲ್ಪ ತಡವಾಗಿರ್ಬೋದು, ಬೇರೆ ಏನಿಲ್ಲ ಅದರಲ್ಲಿ. ಯಾಕಂದರೆ ಅವರು ಇಲ್ಲ ಅನ್ನೋದು, ನಾನು ಹ್ಞೂ ಅನ್ನೋದು, ಮತ್ತು ಅದರಲ್ಲಿ ಬೇರೆ ಯಾವುದೂ ಗೊಂದಲ ಇಲ್ಲ. ಯಾಕಂದರೆ ನಾನು ಸುಧಾಕರ್ ಅವರು ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ಇಬ್ಬರು ಸೇರಿ ಕೆಲಸ ಹಂಚಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಬಿಟ್ಟರೆ ಅವರೇನೋ ಪಾಪ ಅವರು ಸ್ವಂತ ಊರಿಗೆ ಹೋಗಿರಬೇಕು, ಹಂಗಾಗಿ ಸ್ವಲ್ಪ ಮಾಹಿತಿ ಬರೋದು ಲೇಟ್ ಆಗಿರ್ಬೋದು. ಅದರಲ್ಲಿ ನಾನು ಹ್ಞೂ ಅಂತ ಇದ್ದೀನಿ, ಅವನು ಹ್ಞೂ ಹ್ಞೂ ಅಂತ ಇಲ್ಲ ಅನ್ನೋದು ಯಾವುದೇ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಆಲ್ರೆಡಿ ಗೌರಿ ಬಿದ್ದಿರೋದು ಪಾಸಿಟಿವ್ ಆಗಿದೆ, ಹಂಗಾಗಿ ಆಲ್ರೆಡಿ ಅವ್ರಿಗೆ ಮುಟ್ಟಿಸ್ಬೇಕಾಯಿತು, ವರದಿ ಮುಟ್ಟೋದ್ರಲ್ಲಿ ತಡವಾಗಿದೆ, ಬೇರೆ ಏನಿಲ್ಲ ಅದರಲ್ಲಿ. ಹಂಗಾಗಿ ನಾನು ಈ ಕಡೆ ಅಂತ ಇದೇ ಇರಲಿ ಇದೇ ಕೆಲಸದಲ್ಲಿ ಇರೋ ಕಾರಣ ನಾನು ಜಲ್ದಿ ಮಾಹಿತಿ ಕೊಟ್ಟಿದ್ದೆ. ಹಂಗಾಗಿ ಟೋಟಲ್ ಆಗಿ 16 ಕೇಸಸ್ ಪಾಸಿಟಿವ್, ನಿನ್ನೆ ತನಕ ಕೂಡ 15 ಇತ್ತು, ಇವತ್ತು ಒಂದು ಆಗಿರೋ ಕಾರಣ 16 ಇದೆ. ಮತ್ತು ಇನ್ನೊಂದು ತಾಸು ಒಳಗಡೆ ಲೇಟೆಸ್ಟ್ ಅಪ್ಡೇಟ್ಸ್ ಮುಟ್ಸೋಂಥ ಕೆಲಸ ಪ್ರತಿ ತಾಸಿಗೆ ನಾನು ಮುಟ್ಟಿಸಿರ್ತೀನಿ. ಈಗ ನೋಡಿ, ಗೌರಿಬಿದನೂರು ತಾಲೂಕಲ್ಲಿ ಇಬ್ಬರು ಮೆಕ್ಕಾ ಮದೀನಾಗೆ ಹೋಗಿ ಬಂದು ಬೆಂಗಳೂರಿನಲ್ಲಿ ಅವರು ಟೆಸ್ಟ್ ಮಾಡಿಸ್ಕೊಂಡಿರೋದು, ಸಿಂಪ್ಟಮ್ಸ್ ಇದ್ದಿದ್ದು ಇವೆಲ್ಲ ಕೂಡ ನಮಗೂ ಗೊತ್ತಿದೆ. ಆದರೆ ನಮಗೆ ಮತ್ತೆ ದೃಢಪಡಬೇಕಾಗಿದೆ, ಅದು ಬಹುಶಃ ಇವತ್ತು ಸಂಜೆ ಒಳಗಡೆ ನಮಗೆ ಮಾಹಿತಿ ಸಿಗ್ತದೆ. 6 ಗಂಟೆಗೆ ಇವತ್ತು ನಮ್ಮ ಅಧಿಕಾರಿಗಳು ಬುಲೆಟಿನ್ ಮಾಡಿದಾಗ ತಮಗೆ ತಿಳಿಸ್ತಾರೆ. ಈಗ ನೋಡಿ, ಗೌರಿಬಿದನೂರು ತಾಲೂಕಲ್ಲಿ ಇಬ್ಬರು ಮೆಕ್ಕಾ ಮದೀನಾಗೆ ಹೋಗಿ ಬಂದು ಬೆಂಗಳೂರಿನಲ್ಲಿ ಅವರು ಟೆಸ್ಟ್ ಮಾಡಿಸ್ಕೊಂಡಿರೋದು, ಸಿಂಪ್ಟಮ್ಸ್ ಇದ್ದಿದ್ದು ಇವೆಲ್ಲ ಕೂಡ ನಮಗೂ ಗೊತ್ತಿದೆ. ಆದರೆ ನಮಗೆ ಮತ್ತೆ ದೃಢಪಡಬೇಕಾಗಿದೆ, ಅದು ಬಹುಶಃ ಇವತ್ತು ಸಂಜೆ ಒಳಗಡೆ ನಮಗೆ ಮಾಹಿತಿ ಸಿಗ್ತದೆ. 6 ಗಂಟೆಗೆ ಇವತ್ತು ನಮ್ಮ ಅಧಿಕಾರಿಗಳು